ನಿಮ್ಗೋಸ್ಕರ ಎಲ್ಲ ಕಾಯ್ತಿದ್ದಾರೆ, ಬನ್ನಿಯಪ್ಪ. ಯಾಕೆ? ಯಾರಿಗ್ ಗೊತ್ತು, ಅವ್ರನ್ನೆಲ್ಲ ಕರೆಸು, ಹಾಗೆ ಅಳಿಯಂದ್ರನ್ನ ಕರೆದು ಕೂರಿಸು ಅಂತ ಯಜಮಾನ್ ಹೇಳಿದ್ದಾರೆ, ಬನ್ನಿ. ಶಿವಪ್ಪನವ್ರೆ, ನನಗೆ ದೊಡ್ಡ ಹಿಂಸೆ ಆಗ್ಬಿಟ್ಟಿದೆ, ಎಲ್ಲಾದ್ರೂ ಓಡಬೇಡ ಅನ್ನಿಸ್ಬಿಟ್ಟಿದೆ. ಸಂಬಂಧವಿಲ್ಲದೆ ಯಾಕೆ ಓಡೋಗ್ಬೇಕು? ನೀನ್ ಕಳ್ತನ ಮಾಡಿದ್ರೆ ಕೊಲೆ ಮಾಡಿದ್ರೆ ಸುಮ್ನೆ ಬನ್ನಿ. ನೋಡ್ರಪ್ಪ, ನಾನ್ ನಿಮ್ಗೆಲ್ಲ ಹೇಳೋದಿಷ್ಟೇ, ನಾನು ನಮ್ಮ ಅಳಿ ಅಂದ್ರೆ ಎರಡನೇ ಮದುವೆ ಮಾಡ್ಬೇಕು ಅಂತ ಇಷ್ಟಪಟ್ಟೆ, ಆದ್ರೆ ಅವ್ರು ಒಪ್ಕೋತಾ ಇಲ್ಲ. ಹಾಗೆ ಬಿಡೋಕ್ ನನಗೂ ಇಷ್ಟ ಇಲ್ಲ, ಅದಕ್ಕೆ ನೀವೆಲ್ಲ ಸೇರಿ ಒಪ್ಪಿಸ್ಬೇಕು. ಇದಕ್ಕೇನಪ್ಪ ಹೇಳ್ತೀಯಾ, ಎರಡನೇ ಮದುವೆ ಯಾಕಂತೆ? ಮಾಡ್ಕೊಳ್ದೆ ಇರೋದಕ್ಕೆ, ಈಗೇನ್ ವಯಸ್ಸಾಗಿದೆ? ವಯಸ್ಸಿಗಿಂತ ಹೆಚ್ಚಾಗಿ ಮದುವೆ ಆಗೋದಕ್ಕೆ ಮನಸ್ಸು ಮುಖ್ಯ. ಇನ್ನೊಂದು ಮದುವೆ ಮಾಡ್ಕೊಳಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ನಿನ್ ಮನಸ್ಸು ಹೆಂಡತಿ ಬೇಡ ಅನ್ಸ್ಬೋದು, ಆದ್ರೆ ನನ್ನ ವಯಸ್ಸಿಗೆ ಮಗಳು ಬೇಕು ಅನ್ಸುತ್ತೆ. ನೋಡ್ರಪ್ಪ, ಮನೆ ಬಾಗಿಲಿಗೆ ಬಂದು ಯಾರಾದ್ರೂ ಅಮ್ಮ ಅಂತ ಕರೆದ್ರೆ ಉತ್ತರ ಕೊಡೋದಕ್ಕೆ ಒಂದು ಹೆಣ್ಣು ಮಗಳು ಬೇಡವಾ? ಹೌದಲ್ಲ. ಅಲ್ಲ ರಮಣ, ಅವ್ರು ಹೇಳೋದು ಸರಿಯಾಗಿದೆಯಲ್ಲ. ಅಲ್ರಪ್ಪ, ಅವ್ರೇನೋ ಹುಚ್ಚುಚ್ಚಾಗಿ ಮಾತಾಡ್ತಾರೆ ಅಂದ್ರೆ ನೀವು ಅವ್ರ ತರನೇ ಕುಣಿತಾ ಇದ್ರಲ್ಲ. ಇಷ್ಟಕ್ಕೆ ಅವ್ರ ಮಗಳು ಬೇಕು ಅನ್ನೋದಾದ್ರೆ ಯಾವ್ದಾದ್ರು ಅನಾಥ ಹುಡುಗಿನ ಕರ್ಕೊಂಡ್ ಸಾಕೋಬೋದಲ್ಲ. ಹೌದೌದು ಹೌದು ಧರ್ಮಣ್ಣ, ಅವ್ರು ಹೇಳೋದು ಸರಿಯಾಗೇ ಇದೆಲ್ಲ. ಯಾವ್ದಯ್ಯ? ಇಷ್ಟ ಬಿಲ್ದವ್ರಿಗೆ ಬಲವಂತವಾಗಿ ಮದುವೆ ಮಾಡೋದು ಸರಿಯಲ್ಲ ಅಂತ. ನಿಮ್ಮನ್ನ ಯಾಕೆ ಕರೆಸಿದ್ದು? ನಂಗ್ ಸಮಾಧಾನ ಮಾಡಕ್ಕಲ್ಲ, ಅವನು ಒಪ್ಪಿಸ್ಬೇಕು ಅಂತ ನಂಗ್ ಸಮಾಧಾನ ಮಾಡಕ್ ಬಂದ್ಬಿಟ್ರು. ನೋಡ್ರಯ್ಯ, ನಮ್ಮ ಮನೆ ವ್ಯವಹಾರ ನಾವು ನೋಡ್ಕೋತೀವಿ. ಹೋಗಿ ಹೋಗಿ ಹೋಗಿ. ಈಗ ನೀನ್ ತೀರ್ಮಾನ ಹೇಳಪ್ಪ. ನಾನು ಆಗ್ಲೇ ಹೇಳದೆ ನಮ್ಮ, ನೀ ಹೇಳೋದಿರ್ಲಿ, ನಾ ಹೇಳೋದು ಸ್ವಲ್ಪ ಕೇಳ. ನಿನಗೆ ಹೆಂಡತಿ ಅವಶ್ಯಕತೆ ಅಂದಿರ್ಬೋದು, ನನಗೆ ಮಗಳ ಅವಶ್ಯಕತೆ ಅಂದಿರ್ಬೋದು. ಅಲ್ಲೋಡು, ಆ ಚಿಕ್ಕ ಮಗುಗೆ ತಾಯಿ ಅವಶ್ಯಕತೆ ಬೇಡ. ರಮಣ, ಮಕ್ಕಳು ಹುಟ್ಟಿ ಬೆಳೆಯೋವರೆಗೂ ಮಾತ್ರ ವಾತ್ಸಲ್ಯಬೇಕು, ಬೆಳೆದು ದೊಡ್ಡವರಾದ ಮೇಲೆ ತಂದೆ ಸ್ನೇಹ ಬೇಕು, ಮದುವೆ ಆದ್ಮೇಲೆ ಹೆಂಡತಿ ಪ್ರೀತಿ ಬೇಕು, ವಯಸ್ಸಾಗಿ ಮುದುಕರಾದ ಮೇಲೆ ಮಕ್ಕಳ ಆಸರೆ ಬೇಕು. ನಮ್ ಕಾವೇರಿ ಪುಟ್ಟು ಮಗುಗಳು ಇನ್ನು ಬೆಳೆಯೋ ವಯಸ್ಸು, ನಿಂಗ್ ನಿಜವಾಗ್ಲೂ ಇದ್ರ ಮೇಲೆ ಪ್ರೀತಿ ಇದ್ರೆ ಈ ಕಂದನಿಗೆ ಮಾತೃ ವಾತ್ಸಲ್ಯ ಕೊಡಪ್ಪ, ಮಾತೃ ವಾತ್ಸಲ್ಯ ಕೊಡು. ಆದ್ರೆ ಬರೋಳು ಅದನ್ನ ಪೂರೈಸ್ತಾಳೆ ಅಂತ ಗ್ಯಾರಂಟಿನ? ರಮಣ, ಅಲ್ಲಿ ಮರಿ ಜೊತೆ ಜನ ಬೇವಿನ ಮರಕ್ಕೂ ಪೂಜೆ ಮಾಡ್ತಾರಪ್ಪ. ಸರಿ, ನಿಮ್ ಇಷ್ಟ ಬಂದಾಗ ಮಾಡಿ. ಅಮೃತ, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕು. ಹೇಳಿ. ದೇವ್ರನ್ನ ಎಷ್ಟು ಜನ ನೋಡಿದ್ರಲ್ಲೂ ನನಗೆ ಗೊತ್ತಿಲ್ಲ, ಆದ್ರೆ ನಾನಂತೂ ನಮ್ಮ ಮಾವನೇ ದೇವ್ರು ಅಂತ ತಿಳ್ಕೊಟ್ಟಿದ್ದೀನಿ. ಅವ್ರ ಕಣ್ಣೀರ್ ಹಾಕ್ಬಾರ್ದು ಅಂತಾನೆ ನಾನು ಈ ಮದುವೆ ಮಾಡ್ಕೊಟ್ಟಿದ್ದು. ಇದಕ್ಕೆ ನಿನ್ ಸಹಾಯ ನನಗೆ ಬೇಕು. ಏನಾಗ್ಬೇಕು? ಅಪ್ಪಿ ತಪ್ಪಿ ನಿನ್ನ ಹತ್ರ ಒರಟಾಗಿ ನಡ್ಕೊಂಡ್ರೆ ಅಥವಾ ನಿನ್ ಮನಸ್ಸಿಗೆ ನೋವಾಗ ಮಾತಾಡಿದ್ರೆ ನನ್ಗೆ ಕ್ಷಮಿಸ್ಬೇಕು. ಯಾವುದೇ ಕಾರಣಕ್ಕೂ ಮಾವನ ವಿಷಯ ಗೊತ್ತಾಗ್ಬಿಡ್ದು. ಖಂಡಿತ ಇಲ್ಲ. ಮುಖ್ಯವಾಗಿ ನಿನ್ನ ಮದುವೆಯಾದ ಉದ್ದೇಶ ಈ ಮಗು ತಾಯಿ ಬೇಕು ಅನ್ನೋದಕ್ಕೋಸ್ಕರ, ಹಾಗೆ ಈ ಮನೆ ಬೆಳಗ್ಗೆ ಸೊಸೆ ಆಗ್ಬೇಕು ಅಂತ. ಅಮೃತ, ಪ್ರೀತಿ ಅನ್ನೋದು ಮದುವೆಗೆ ಮುಂಚೆ ಮಾತಿನಲ್ಲಿ, ಮದುವೆ ಆದ್ಮೇಲೆ ಮುತ್ತಿನಲ್ಲಿ, ಮಕ್ಕಳಾದ್ಮೇಲೆ ಮನಸ್ಸಲ್ಲಿರ್ಬೇಕು ಅಂತ ತಿಳ್ಕೊಂಡಿದ್ದೆ. ಈಗ ನಿನ್ನ ಪ್ರೀತಿ ನಿನ್ನ ಮನಸ್ಸಿನಲ್ಲಿ ಅಥವಾ ಕಾವೇರಿ ಜೊತೆ ಆಡೋ ಮಾತಿನಲ್ಲಿರ್ಬೇಕು. ಒಬ್ಬ ಗಂಡನಿಗೆ ಹೆಂಡತಿಯಾಗಿರ್ಬೇಕು, ಅದು ಕನ್ಯೆಗೆ.
ಬಾಮ್ಮ ಇಲ್ಲಿ. ನೋಡಮ್ಮ, ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಹೇಳ್ತಾರೆ, ಆದರೆ ಈ ಮದುವೆಗೆ ನಾನು ಒಂದೇ ಒಂದು ಸುಳ್ಳು ಹೇಳಿದೆ. ಅದನ್ನು ಹೇಳಿದ್ರೆ ನೀ ಎಲ್ಲಿ ಭಯ ಬಿದ್ದೀಯೋ ಅಂತ. ಪರವಾಗಿಲ್ಲಪ್ಪ ಹೇಳಿ. ನೋಡಮ್ಮ, ನಮ್ಮ ರಾಮಣ್ಣನಿಗೆ ಈ ಮದುವೆಯಲ್ಲಿ ಇಷ್ಟ ಇರಲಿಲ್ಲ, ಒಟ್ಟಿನಲ್ಲಿ ಮದುವೆನೇ ಇಷ್ಟ ಇರಲಿಲ್ಲ. ಅದಕ್ಕೆ ಕಾರಣ ಕಸ್ತೂರಿ ನೆನಪು. ಸ್ನೇಹಿತೆಯಾಗಿ ನಾನೇ ಅವಳನ್ನು ಮರೆಯೋಕ್ಕಾಗ್ತಾ ಇಲ್ಲ, ಇನ್ನು ಅವರು ಹೇಗೆ ಮರೆಯೋಕ್ ಸಾಧ್ಯ? ಅವನ್ನೇ ಮದುವೆ ತುಂಬಾ ಕಷ್ಟಪಟ್ಟು ಒಪ್ಪಿಸ್ದೆ, ಕೊನೆಗೆ ಕಾವೇರಿಗೊಬ್ಬ ತಾಯಿ ಬೇಕು ಅಂತ ಹೇಳಿದ್ರಿಂದ ವಿಧಿಯಲ್ಲೇ ಒಪ್ಕೊಂಡ. ಇದನ್ನ ಅವರೇ ಹೇಳಿದ್ರಪ್ಪ. ನಾ ಹೇಳೋದ್ರ ಉದ್ದೇಶನೇ ಬೇರೆಮ್ಮ. ಅವನ ಪ್ರೀತಿ ಸಂಪಾದಿಸೋದು ತುಂಬಾ ಕಷ್ಟ, ಅದಕ್ಕಿರೋದು ಒಂದೇ ಒಂದು ದಾರಿ. ಯಾವತ್ತು ಕಾವೇರಿ ನಿನ್ನ ಅಮ್ಮ ಅಂತ ಕರೀತಾಳೋ ಅವತ್ತು ರಾಮಣ್ಣ ನಿನ್ನ ಹೆಂಡತಿ ಅಂತ ಒಪ್ಕೋತಾನೆ. ಸರಿಯಪ್ಪ, ಅದೇ ದಾರಿಯಲ್ಲಿ ನಡೆಯೋ ಪ್ರಯತ್ನ ಪಡ್ತೀನಿ.